हेलो माय डियर स्टूडेंट्स, वेलकम बैक टू माय क्लास। नानु हिंदिन तरगतिगळल्ली कन्नड व्याकरणद बग्गे तिळिसिकोड्ता इद्दे, अंद्रे छंदस्सुगळ बग्गे तिळिसिकोट्टिद्दे, कंद पद्यद लक्षणगळु हागे कंद पद्यक्के प्रस्तार हाकि हेगे गणवन्न विभाग माडोदु अंत हेळि हेळिकोट्टिद्दे। अदर जोतेगे भामिनि षट्पदिय लक्षणगळेनु, भामिनि षट्पदिय पद्यक्के याव रीति प्रस्तारवन्न हाकोदु, गण विभाग माडोदु, हागेने भामिनि षट्पदिनल्लि एष्टु मात्रेगळु बरुत्ते अन्नोदन्न तिळिसिकोट्टिद्दे अल्वा। ಇವತ್ತಿನ ದಿನದ ತರಗತಿಯಲ್ಲಿ ವಾರ್ಧಕ ಷಟ್ಪದಿಯ ಬಗ್ಗೆ ತಿಳಿಸ್ಕೊಡ್ತೀನಿ। ವಾರ್ಧಕ ಷಟ್ಪದಿಯ ಲಕ್ಷಣಗಳು ಏನು, ಹಾಗೆ ವಾರ್ಧಕ ಷಟ್ಪದಿಯ ಪದ್ಯಕ್ಕೆ ಯಾವ ರೀತಿ ಪ್ರಸ್ತಾರವನ್ನ ಹಾಕಬೇಕು, ಹಾಗೆ ಯಾವ ರೀತಿ ಗಣಗಳನ್ನ ವಿಂಗಡಣೆ ಮಾಡಬೇಕು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ। ನೋಡಿ, ಮೊದಲನೇದಾಗಿ ವಾರ್ಧಕ ಷಟ್ಪದಿಯ ಲಕ್ಷಣ ಏನು ಅಂತ ಹೇಳಿ ನೋಡೋದಾದ್ರೆ, ಷಟ್ಪದಿಯ ಲಕ್ಷಣಗಳಂತೆ ವಾರ್ಧಕ ಷಟ್ಪದಿಯ ಪದ್ಯ ಕೂಡ ಆರು ಸಾಲಿನಿಂದ ಕೂಡಿರುತ್ತದೆ। ಇದು ಮೊದಲನೆಯ ಲಕ್ಷಣ। ಇಲ್ಲಿ ನಾನು ಒಂದು ಪದ್ಯವನ್ನು ಕೂಡ ಬರೆದಿದ್ದೀನಿ, 10ನೇ ತರಗತಿಯ ವೀರಲವ ಪದ್ಯ ಇದು। ಈ ಪದ್ಯ ಆರು ಸಾಲಿನಲ್ಲಿ ರಚನೆಯಾಗಿರೋದನ್ನ ನೀವು ನೋಡಬಹುದಾಗಿದೆ। ಹಾಗೆ ಇದು ವಾರ್ಧಕ ಷಟ್ಪದಿನಲ್ಲಿ ರಚನೆಯಾಗಿರತಕ್ಕಂತಹ ಪದ್ಯ। ಎರಡನೇ ಲಕ್ಷಣ ಏನು, 1 2 4 5ನೇ ಪಾದಗಳು ಹಾಗೂ 3 ಮತ್ತು 6ನೇ ಪಾದಗಳು ಸಮವಾಗಿರುತ್ತವೆ। ಸೇಮ್ ನಾವು ಏನು ಭಾಮಿನಿ ಷಟ್ಪದಿನಲ್ಲಿ ನೋಡಿದ್ವಿ ಅಲ್ವಾ, ಅದೇ ತರ ಇಲ್ಲೂ ಸಹಿತ 1 2 4 5ನೇ ಸಾಲುಗಳು ಸಮವಾಗಿರುತ್ತೆ, ಅದರ ಜೊತೆ 3 ಹಾಗೇನೇ 6ನೇ ಸಾಲುಗಳು ಸಮವಾಗಿರುತ್ತೆ। ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 6 ಸಾಲಿನ ಪದ್ಯ, ಅದರಲ್ಲಿ 1 2 ಹಾಗೇನೇ 4 5 ಈ ಸಾಲುಗಳು ಸಮವಾಗಿರುತ್ತೆ, ಜೊತೆಗೆ 3 ಹಾಗೇನೇ 6 ಈ ಸಾಲುಗಳು ಸಮವಾಗಿರುತ್ತೆ। ಅಂದ್ರೆ 1ನೇ ಸಾಲಿನಲ್ಲಿ ಹಾಗೇನೇ 2ನೇ ಸಾಲಿನಲ್ಲಿ 4ನೇ ಸಾಲಿನಲ್ಲಿ 5ನೇ ಸಾಲಿನಲ್ಲಿ 20 ಮಾತ್ರೆಗಳು ಬರುತ್ತೆ, ಪ್ರತಿಯೊಂದು ಸಾಲಿನಲ್ಲಿ 20 ಮಾತ್ರೆಗಳು ಬರುತ್ತೆ, ಆದರೆ 3 ಮತ್ತೆ 6ನೇ ಸಾಲಿನಲ್ಲಿ ಮಾತ್ರ 20 ಮಾತ್ರೆಗಳು ಬರೋಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ 32 ಮಾತ್ರೆಗಳು ಅಲ್ಲಿ ಬರುತ್ತೆ। ಅದು ಹೇಗೆ ಅಂತ ಹೇಳಿ ಮುಂದೆ ಹೇಳ್ತೀನಿ। ಹಾಗೇನೆ ನಂತರದ ಲಕ್ಷಣ ಏನು ಅಂತ ಹೇಳಿ ನೋಡೋದಾದ್ರೆ, 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಯಾವುದಾಗಿದ್ದರೂ ಗುರುವನ್ನ ಹಾಕಬೇಕು। ನಾನೇನು ಭಾಮಿನಿ ಷಟ್ಪದಿನಲ್ಲಿ ಹೇಳಿದೆ ಅಲ್ವಾ, ಅದೇ ತರ ಇಲ್ಲೂ ಕೂಡ ವಾರ್ಧಕ ಷಟ್ಪದಿನಲ್ಲೂ ಕೂಡ 3ನೇ ಸಾಲು ಹಾಗೇನೆ 6ನೇ ಸಾಲು, ಅಲ್ಲಿ ಕೊನೆಯಲ್ಲಿ ಬರ್ತಕ್ಕಂತಹ ಅಕ್ಷರ ಅದು ಲಘುನಾದರೂ ಆಗಿರಲಿ, ಅದು ಅಕ್ಷರ ಗುರುವಿನ ಅಕ್ಷರ ಆಗಿದ್ರು ಕೂಡ ನಾವು ಅಲ್ಲಿ ಏನನ್ನ ಹಾಕಬೇಕು, ಗುರುವನ್ನೇ ಹಾಕಬೇಕು। ಇದು ಷಟ್ಪದಿಯ ನಿಯಮ। ನಂತರದ ಲಕ್ಷಣ ಏನು, 1 2 4 5ನೇ ಪಾದಗಳಲ್ಲಿ 5 ಮಾತ್ರೆಗಳ 4 ಗಣ ಇರುತ್ತದೆ। 1 2 4 5 ಈ ಸಾಲುಗಳಲ್ಲಿ ಪ್ರತಿಯೊಂದು ಸಾಲುಗಳಲ್ಲಿ 5 ಮಾತ್ರೆಯ 4 ಗಣಗಳು ಇರುತ್ತೆ। ಕಂದಪದ್ಯ ಅಂದ್ರೆ 4 4 4 ಅಂತ ವಿಭಾಗ ಮಾಡಿದ್ವಿ ಅಲ್ವಾ, ಭಾಮಿನಿ ಷಟ್ಪದಿ ಅಂತ ಹೇಳಿದ್ರೆ 3 4 3 4 ವಿಭಾಗ ಮಾಡಿದ್ವಿ, ಅರ್ಥ ಆಗ್ತಿದ್ಯಾ? ನೆನ್ಪಿಟ್ಕೋಬೇಕಾಗಿರೋದೇನು, ವಾರ್ಧಕ ಷಟ್ಪದಿ ಅಂದ್ರೆ 5 ಗಣಗಳನ್ನು ವಿಭಾಗ ಮಾಡಬೇಕು ಅನ್ನೋದನ್ನು ನೆನ್ಪಿಟ್ಕೋಬೇಕು। 5 ಗಣಗಳ 4 ಭಾಗಗಳನ್ನು ನೀವು ಮಾಡಬೇಕು, ಅಲ್ಲಿಗೆ ಎಷ್ಟಾಯಿತು, 5 4ಲೇ 20, ಒಟ್ಟು ಈ ಸಾಲಿನಲ್ಲಿ ಎಷ್ಟು ಮಾತ್ರೆಗಳು ಬರುತ್ತೆ ನಮಗೆ, 20 ಮಾತ್ರೆಗಳು ಬರುತ್ತೆ। ಇಲ್ಲಿ ಬೋರ್ಡ್ ನೋಡ್ಬೋದು, ಮೊದಲನೇ ಸಾಲನ್ನು ಗಮನಿಸಿ, 3 2 5 5 5 5 5 ಇದನ್ನು ಕೂಡಿದಾಗ ಎಷ್ಟಾಗುತ್ತೆ, 20 ಮಾತ್ರೆಗಳು, 1 2 ಹಾಗೇನೆ 4 5 ಈ ಸಾಲುಗಳಲ್ಲಿ 20 ಮಾತ್ರೆಗಳು ಬರುತ್ತೆ। ಹಾಗೇನೆ 3 ಮತ್ತು 6ನೇ ಪಾದಗಳಲ್ಲಿ, 3 ಹಾಗೇನೆ 6ನೇ ಸಾಲಿನಲ್ಲಿ 5 ಮಾತ್ರೆಗಳ, ಇಲ್ಲೂ ಕೂಡ 5 ಮಾತ್ರೆಗಳ 6 ಗುಂಪುಗಳು ಬರುತ್ತವಂತೆ। ಇಲ್ಲಿ ಎಷ್ಟು ಗುಂಪುಗಳು ಬಂತು, 4 ಗುಂಪುಗಳು ಬಂತು, 5 4ಲೇ 20, ಇಲ್ಲಿ ಎಷ್ಟು ಗುಂಪುಗಳು ಬರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ, 6 ಗುಂಪುಗಳು ಬರುತ್ತೆ, 5 6ಲೇ 30 30, ಅದರ ಜೊತೆ ಕೊನೆಯಲ್ಲಿ ಇರ್ತಕ್ಕಂತಹ ಅಕ್ಷರ ಯಾವುದೇ ಆಗಿದ್ರೂ ಗುರು ಅಂತ ಹೇಳಿ ಹಾಕಬೇಕು ನಾವು ಅಲ್ವಾ। 30 ಪ್ಲಸ್ 2 ಎಷ್ಟಾಯಿತು, 32 ಮಾತ್ರೆಗಳು ಆಯಿತು। 3ನೇ ಹಾಗೆ 6ನೇ ಸಾಲಿನಲ್ಲಿ ಒಟ್ಟು 32 ಮಾತ್ರೆಗಳು ಇರುತ್ತೆ। ಇದು ವಾರ್ಧಕ ಷಟ್ಪದಿಯ ಲಕ್ಷಣ, ಅರ್ಥ ಆಯಿತು ಅಲ್ವಾ? ಇನ್ನೊಂದ್ಸರಿ ಫಾಸ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಂಬಿಡಿ। ವಾರ್ಧಕ ಷಟ್ಪದಿ ಅಂದರೆ 6 ಸಾಲಿನ ಪದ್ಯ ಇದಾಗಿರುತ್ತೆ, ಹಾಗೆಯೇ 1 2 4 5ನೇ ಸಾಲುಗಳು ಸಮವಾಗಿರುತ್ತೆ, ಅದರ ಜೊತೆ 3
ಆರನೇ ಸಾಲುಗಳು ಸಮವಾಗಿರುತ್ತೆ ಅದರ ಜೊತೆ ಮೂರು ಮತ್ತೆ ಆರನೇ ಸಾಲಿನ ಕೊನೆಯ ಅಕ್ಷರ ಯಾವುದಾಗಿದ್ರೂ ಕೂಡ ನಾವು ಅಲ್ಲಿ ಅದಕ್ಕೆ ಗುರುವನ್ನ ಹಾಕಬೇಕು ಅದರ ಜೊತೆ 1 2 4 5ನೇ ಸಾಲಿನಲ್ಲಿ 5 5 ಮಾತ್ರೆಗಳ ನಾಲ್ಕು ಗುಂಪುಗಳು ಇರುತ್ತೆ ಒಟ್ಟು 20 ಮಾತ್ರೆಗಳು ಇರುತ್ತೆ ಅದರ ಜೊತೆ ಮೂರು ಮತ್ತು ಆರನೇ ಸಾಲುಗಳಲ್ಲಿ 5 5 ಮಾತ್ರೆಗಳ ಒಟ್ಟು ಆರು ಗುಂಪುಗಳು ಇರುತ್ತೆ 5 6 ಲೆ 30 ಪ್ಲಸ್ ಕೊನೆಯ ಒಂದು ಅಕ್ಷರ ಗುರು ಸೇರಿ ಒಟ್ಟು 32 ಮಾತ್ರೆಗಳು ಇರುತ್ತೆ ಇದು ವಾರ್ಧಕ ಷಟ್ಪದಿ ಈಗ ವಾರ್ಧಕ ಷಟ್ಪದಿಯ ಪದ್ಯಕ್ಕೆ ಪ್ರಸ್ತಾರವನ್ನ ಹಾಕೋದು ಹೇಳ್ಕೊಟ್ಟಿದ್ದೀನಿ ನಾನು ಇಲ್ಲಿ ಮೂರು ಸಾಲಿಗೆ ಈಗಾಗಲೇ ಹಾಕಿಬಿಟ್ಟಿದ್ದೀನಿ ಅದರ ನಂತರದ ಮೂರು ಸಾಲಿಗೆ ನಿಮಗೆ ಹೇಳ್ಕೊಡ್ತ ಹಾಗೇನೇ ಹಾಕ್ತೀನಿ ನೋಡಿ ಒಂದಸರಿ ಪದ್ಯವನ್ನ ಓದ್ಬಿಡ್ತೀನಿ ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳ ತುಳಿದಿದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೆಯುವುದೆಂದನಿಗೆ ನೇಮಿಸಿ ಪೋದ ನಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂಬಂದು ಮುಳಿದಪ್ಪನೆ ಮುಳಿದಪ್ಪನೆನುತ್ತ ಹಯದೆಡೆಗೆ ನಡೆತಂದು ನೋಡಲದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿರ್ದನು ಇಲ್ಲೇ ಬರಿಬೇಕಿತ್ತು ಅಲ್ಲಿ ಜಾಗ ಸಾಕಾಗಲಿಲ್ಲ ಅಂತ ನಾನು ಕೆಳಗಡೆ ಬರೆದಿದ್ದೀನಿ ಇವಾಗ ನೋಡಿ ನಾನು ಏನು ಮಾಡಿದ್ದೀನಿ ಮೊದಲನೇ ಮೂರು ಸಾಲುಗಳಿಗೆ ಈಗಾಗಲೇ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿದ್ದೀನಿ ಈಗಾಗಲೇ ಹೇಳ್ದಂಗೆ ವಾರ್ಧಕ ಷಟ್ಪದಿ ಅಂತ ಹೇಳಿದ್ರೆ ನಾವು 5-5 ಮಾತ್ರೆಗಳ ಗುಂಪುಗಳನ್ನು ಮಾಡಬೇಕಾಗುತ್ತೆ ಮೊದಲನೇ ಸಾಲಿನಲ್ಲಿ ಒಟ್ಟು 4 ಗುಂಪುಗಳು ಬರುತ್ತೆ ಎತ್ತಣ ನೋಡಿ ತಾ ಇಲ್ಲಿ ಒತ್ತಕ್ಷರ ಇದೆ ಹಾಗಾಗಿ ಅದರ ಹಿಂದಿನ ಅಕ್ಷರ ಗುರು ಆಗಿದೆ ಈಗಾಗಲೇ ನಿಮಗೆ ಲಘು ಗುರು ಹಾಕೋ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅದರ ಜೊತೆ ರಾ ಪಕ್ಕ ಇಲ್ಲಿ ಅನುಸ್ವಾರ ಇರೋದ್ರಿಂದ ಇಲ್ಲೂ ಕೂಡ ಏನಾಗಿದೆ ಗುರು ಆಗಿದೆ ಇನ್ನು ಮಿಕ್ಕಿರ್ತಕ್ಕಂತ ಅಕ್ಷರಗಳೆಲ್ಲ ಹ್ರಸ್ವ ಅಕ್ಷರಗಳು ಹಾಗಾಗಿ ಲಘು ಇಲ್ಲಿ ಪೊಕ್ಕು ಇಲ್ಲಿ ಕಾಗೆ ಖಾವತ್ತಿರೋದ್ರಿಂದ ಹಿಂದಿನ ಅಕ್ಷರ ಗುರು ಆಗಿದೆ ಪೂಧೋಟ ಪೂ ಧೋ ಇಲ್ಲಿ ಎರಡು ಅಕ್ಷರಗಳು ದೀರ್ಘ ಅಕ್ಷರಗಳಾಗಿರೋದ್ರಿಂದ ಗುರುವನ್ನ ಹಾಕಿದೀವಿ ಮಂ ಮಂ ಮಾ ಪಕ್ಕ ಅನುಸ್ವಾರ ಇರೋದ್ರಿಂದ ಅಲ್ಲಿ ಗುರುವನ್ನ ಹಾಕಿದೀವಿ ನೋಡಿ 5-5 ಮಾತ್ರೆಗಳಿಗೆ ನಾವು ವಿಭಾಗವನ್ನು ಮಾಡ್ತಾ ಹೋಗಬೇಕು 2 3 4 5 ಹಾಗಾಗಿ ಒಂದು ಲೈನನ್ನು ಹಾಕಿದ್ದೀನಿ 2 3 4 5 ಮತ್ತೊಂದು ಲೈನನ್ನು ಹಾಕಿದ್ದೀನಿ 2 3 4 5 ಅದರ ಜೊತೆ 2 3 4 5 ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತೆ ಇಲ್ಲಿ 5 5 10 15 5 5 20 ಮೊದಲನೇ ಸಾಲಿನಲ್ಲಿ 20 ಮಾತ್ರೆಗಳು ಬರುತ್ತೆ ಅಂತೆಯೇ ಎರಡನೇ ಸಾಲನ್ನು ಗಮನಿಸೋಣ ಎರಡನೇ ಸಾಲಿನಲ್ಲೂ ಅಷ್ಟು ನೋಡಿ ತೊತ್ತಳ ತುಳಿದುದು ತೊತ್ತಳ ತಾಗೆ ತಾವತ್ತಿದೆ ಹಾಗಾಗಿ ಅದರ ಹಿಂದಿನ ಅಕ್ಷರ ಗುರು ಆಗಿದೆ ಇನ್ನು ಮಿಕ್ಕಿರ್ತಕ್ಕಂಥ ಲಘು ಹಾಕಿರೋ ಅಕ್ಷರಗಳೆಲ್ಲ ಹ್ರಸ್ವ ಅಕ್ಷರಗಳು ವಾಲ್ಮೀಕಿ ವಾ ಇಲ್ಲಿ ದೀರ್ಘ ಅಕ್ಷರ ಇದೆ ಅದರ ಜೊತೆಗೆ ಲಾಗೆ ಮಾವತ್ತಿರೋದ್ರಿಂದ ಇಲ್ಲಿ ಎರಡೂ ಅಕ್ಷರಗಳು ಗುರು ಆಗಿದೆ ಹಾಗೆಯೇ ಇಲ್ಲಿ ನಾತನೆ ಅಂದಾಗ ನಾ ದೀರ್ಘ ಆಗಿದೆ ಹಾಗಾಗಿ ಗುರು ನೇ ಅಂದಿದೆ ಹಾಗಾಗಿ ಅಲ್ಲೂ ಕೂಡ ನಾವು ಗುರುವನ್ನು ಹಾಕಿದ್ದೀವಿ ಎರಡನೇ ಸಾಲಲ್ಲೂ ಅಷ್ಟೇ ಮೊದಲಿನಂತೆಯೇ 20 ಮಾತ್ರೆಗಳು ಬಂದಿದೆ ಈಗ ಮೂರನೇ ಸಾಲನ್ನು ಗಮನಿಸಿ ಪೊತ್ತು ಮಾರೈವುದೆಂದನೆಗೆ ಪೊತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಿದೆ ಮಾರ್ ಐ ಮಾ ದೀರ್ಘ ಅಕ್ಷರ ರೈ ಐಯಿಂದ ಕೂಡಿರ್ತಕ್ಕಂಥ ಅಕ್ಷರ ಹಾಗಾಗಿ ಗುರುವನ್ನು ಹಾಕಿದ್ದೀನಿ ದೇ ಪಕ್ಕ ಅನುಸ್ವಾರ ಇದೆ ಹಾಗಾಗಿ ಗುರುವನ್ನು ಹಾಕಿದ್ದೀನಿ ನೇ ದೀರ್ಘ ಅಕ್ಷರ ಗುರು ಪೋ ದೀರ್ಘ ಅಕ್ಷರ ಗುರು ಅಬ್ದಿಪಂ ಅಬ್ದಿ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗಿದೆ ಗುರು ಆಗಿದೆ ಪಂ ಪಾ ಪಕ್ಕ ಅನುಸ್ವಾರ ಇರೋದ್ರಿಂದ ಗುರು ಕರೆಸಲಾಗಿ ಕರೆಸಲಾಗಿ ಲಾ ಇಳಿಸಿದೆ ಅಲ್ಲಿ ಹಾಗಾಗಿ ಗುರು ಗಿ ಗಿ ಅದು ಏನೇ ಇದ್ರೂ ಕೂಡ ನಾವು ಅಲ್ಲಿ ಏನನ್ನ ಹಾಕಬೇಕು ಕೊನೆಯದಾಗಿ ಗುರುವನ್ನ ಹಾಕಬೇಕು ಒಟ್ಟು ಇಲ್ಲಿ 5 ಮಾತ್ರೆಗಳ ಎಷ್ಟು ಗುಂಪುಗಳು ಬರುತ್ತೆ 6 ಗುಂಪುಗಳು ಬರುತ್ತೆ 5 5 10 10 5 15 15 5 20 25 25 25 25 ಪ್ಲಸ್ ಎಷ್ಟಾಗುತ್ತೆ 30 30 + 2 32 32 ಮಾತ್ರೆಗಳು ಅಂತ ಹೇಳಿ ಬರೆದ್ಬಿಟ್ಟು ಇದು ವಾರ್ಧಕ ಷಟ್ಪದಿ ಅಂತ ಹೇಳಿ ಬರೀಬೇಕು ಈ ರೀತಿ ನೀಟಾಗಿ ಗಣ ವಿಭಾಗ ಮಾಡಿ ಪರೀಕ್ಷೆನಲ್ಲಿ ಬರೆದಿದೆ ಆದರೆ ನಿಮಗೆ ಖಂಡಿತ ಒಳ್ಳೆಯ ಅಂಕಗಳು ಸಿಗುತ್ತೆ ನಂತರ ಈ ಮೂರು ಸಾಲಿನ ಪದ್ಯಕ್ಕೆ ಹಾಕೋಣ ಇವಾಗ ನೋಡಿ ಮತ್ತೆ ವರುಣನ ತಾಗೆ ತಾವತ್ತಿದೆ ಹಾಗಾಗಿ ಅದರ ಹಿಂದಿನ ಅಕ್ಷರ ಏನಾಗಬೇಕು ಏನಾಗಬೇಕು ಗುರು ಆಗಬೇಕು ವೆರಿ ಗುಡ್ ಮತ್ತೆ ವರುಣನ ಲೋಕದಿಂ ಲೋ ಲೋ ಏನಾಗಿದೆ ಇಲ್ಲಿ ದೀರ್ಘಾಕ್ಷರ ಕಾ ದಿಂ ದೀಪಕ ಅನುಸ್ವಾರ ಇದೆ ಹಾಗಾಗಿ ಇಲ್ಲಿ ಏನನ್ನ ಹಾಕಿದ್ದೀನಿ ನಾನು ಏನು ಹಾಕಿದ್ದೀನಿ ಗುರುವನ್ನು ಹಾಕಿದ್ದೀನಿ ಬಂದು ಬಾಪಕ ಅನುಸ್ವಾರ ಇರೋದ್ರಿಂದ ಏನು ಹಾಕಬೇಕು ಇಲ್ಲಿ ಗುರು ಹಾಗೆ ಹೇಳಿ ಲಘು
लघु 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 ओकेना ಎಷ್ಟು ವಿಭಾಗ ಮಾಡಬೇಕು ನಾವಿಲ್ಲಿ ನಾಲ್ಕು ಭಾಗಗಳನ್ನು ಮಾಡಬೇಕು ಎಷ್ಟು ಮಾತ್ರೆಗಳು ಐದೈದು ಮಾತ್ರೆಗಳು ಹಾಗಿದ್ರೆ ಕೌಂಟ್ ಮಾಡಿ 2 3 4 5 1 2 3 4 5 2 2 4 5 3 2 5 ಏನು ಮಾಡಬೇಕು ಇಲ್ಲಿ ಫಾಸ್ಟ್ ಆಗಿ ಬರ್ಕೊಂಡ ಹೋಗಿ 5 5 5 ಎಷ್ಟು ಮಾತ್ರೆಗಳು ಬಂತು 20 ಮಾತ್ರೆಗಳು ಮೊದಲನೇ ಸಾಲಿನಲ್ಲಿ ನಂತರ ಎರಡನೇ ಸಾಲು ತಾ ತಾ ಅಕ್ಷರದ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹಾ ಯ ದೆ ಡೆ ಗೆ ಎಲ್ಲ ಅನುಸ್ವಾರ ಅಕ್ಷರಗಳು ನಡೆ ತಂದು ತಾ ಪಕ್ಕ ಅನುಸ್ವಾರ ಇರೋದ್ರಿಂದ ಗುರು ಹಾಗೆ ನೋಡಲದರ ನೋ ದೀರ್ಘ ಅಕ್ಷರ ಗುರು ಡ ಲ ದ ರ ಓಕೆನಾ ಮತ್ತೆ ಏನು ಮಾಡಬೇಕು ಫಾಸ್ಟ್ ಆಗಿ ಐದೈದು ವಿಭಾಗ ಮಾಡ್ತಾ ಹೋಗಬೇಕು ಓಕೆ ಕೌಂಟ್ ಮಾಡಿ ಎಷ್ಟಾಯ್ತು ಎಷ್ಟು ಎಸ್ ವೆರಿ ಗುಡ್ 20 ಮಾತ್ರೆಗಳು ನಂತರ ಕೊನೆಯ ಸಾಲು ಕೊನೆಯ ಸಾಲನ್ನ ನೀಟಾಗಿ ನೋಡಿ ಹಾಕಿ ನೆತ್ತಿಯೋಳ್ ನೆತ್ತಿಯೋಳ್ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ನೆತ್ತಿಯೋಳ್ ಎಂತ ಅಕ್ಷರ ಇದು ಎಸ್ ವೆರಿ ಗುಡ್ ಸಹಜ ವ್ಯಂಜನ ಬಂದಾಗ ಸಹಜ ವ್ಯಂಜನಕ್ಕೆ ಯಾವುದೇ ಚಿಹ್ನೆಯನ್ನು ಹಾಕೋಂಗಿಲ್ಲ ಅದರ ಬದಲು ಅದರ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗುತ್ತೆ ಮೇರೇವ ಪಟ್ಟದ ಟಾರ್ಗೆಟ್ ಆವತ್ತಿದೆ ಹಾಗಾಗಿ ಹಿಂದಿನ ಅಕ್ಷರ ಗುರು ಲಿಖಿತ ಮಂ ಕಣ್ ಡು ಲ ವ ನೋ ದಿ ಕೋ ಳು ನೋಡಿಲಿ ಅರ್ಕಾವತ್ತಿದೆ ದಾಪಕ್ಕ ಅರ್ಕಾವತ್ತಿದೆ ಅರ್ಕಾವತ್ತಿದ್ರೆ ಅದರ ಹಿಂದಿನ ಅಕ್ಷರ ಏನಾಗುತ್ತೆ ಏನಾಗುತ್ತೆ ಅದರ ಹಿಂದಿನ ಅಕ್ಷರ ಗುರು ಆಗುತ್ತೆ ಈಗ ಏನು ಮಾಡೋಣ ವಿಭಾಗವನ್ನು ಮಾಡ್ತಾ ಹೋಗೋಣ ಐದು 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 ಓಕೆ ಕೊನೆಯ ಅಕ್ಷರ ನೋಡಿ ಮಿಸ್ ಆಗಿ ಹಾಕ್ಬಿಡ್ತೀವಿ ಕೊನೆಯ ಅಕ್ಷರ ಓ ನೂ ಅಲ್ವಾ ಲಘು ಅಂತೇಳಿ ಆದರೆ ಅದಕ್ಕೆ ಗುರುವನ್ನು ಹಾಕಬೇಕು ವಿಭಾಗ ಮಾಡಿ ಐದು 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 ಒಟ್ಟು ಎಷ್ಟು ಬಂತು 30 ಪ್ಲಸ್ ಕೊನೆಯ ಗುರು 2 32 ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತೆ 32 ಮಾತ್ರೆಗಳು ಬಂತು ಇದು ಎಂತಹ ಷಟ್ಪದಿ ವಾರ್ಧಕ ಷಟ್ಪದಿ ವಾರ್ಧಕ ಷಟ್ಪದಿ ಅರ್ಥ ಆಯಿತು ಅಲ್ವಾ ಮಕ್ಕಳೇ ನೋಡಿ ನೀವು ಚೆನ್ನಾಗಿ ಏನನ್ನು ನೆನ್ಪಿಟ್ಕೋಬೇಕು ಲಘು ಗುರುವನ್ನು ಹಾಕುವಾಗ ಅಂತೇಳಿದ್ರೆ ಕಂದ ಪದ್ಯ ಅಂದರೆ 4 4 4 ವಿಭಾಗ ಮಾಡಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ವಾರ್ಧಕ ಷಟ್ಪದಿ ಅಂತ ಹೇಳಿದ್ರೆ 5 5 5 ವಿಭಾಗ ಮಾಡಬೇಕು ಭಾಮಿನಿ ಷಟ್ಪದಿ ಅಂದರೆ ಮಾತ್ರ ಫಸ್ಟು ಚಿಕ್ಕ ಸಂಖ್ಯೆ 3 4 3 4 ವಿಭಾಗ ಮಾಡಬೇಕು ಇದನ್ನು ನೀಟಾಗಿ ನೆನ್ಪಿಟ್ಕೋಬೇಕು ನೆನ್ಪಿಟ್ಕೊಂಡಿದ್ದೆ ಆದರೆ ಅವ್ರು ಯಾವ ಪದ್ಯ ಕೊಟ್ಟರು ಕೂಡ ನೀವು ಈಸಿಯಾಗಿ ಅದಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಂಗಡಣೆಯನ್ನು ಮಾಡಿ ಅದು ಯಾವ ಛಂದಸ್ಸು ಅಂತ ಹೇಳಿ ಬರೀಬೋದು ಅರ್ಥ ಆಗ್ತಿದೆಯಲ್ವಾ ಸರಿ ಮಕ್ಕಳೇ ಇವತ್ತಿನ ತರಗತಿನಲ್ಲಿ ನಾನು ನಿಮಗೆ ವಾರ್ಧಕ ಷಟ್ಪದಿಯ ಲಕ್ಷಣಗಳನ್ನು ಹೇಳಿದೆ ಹಾಗೆ ವಾರ್ಧಕ ಷಟ್ಪದಿಯ ಒಂದು ಪದ್ಯವನ್ನು ಬರೆದು ಆ ಪದ್ಯಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿ ವಾರ್ಧಕ ಷಟ್ಪದಿನಲ್ಲಿ ಎಷ್ಟು ಮಾತ್ರೆಗಳು ಬರುತ್ತೆ ಅಂತ ಕೂಡ ಹೇಳಿದೆ ಮೂರನೇ ಹಾಗೆ ಆರನೇ ಸಾಲಿನಲ್ಲಿ ಒಟ್ಟು 32 ಮಾತ್ರೆಗಳು ಬರುತ್ತೆ ಮೂರನೇ ಸಾಲಲ್ಲಿ 32 ಮಾತ್ರೆ ಆರನೇ ಸಾಲಲ್ಲಿ 32 ಮಾತ್ರೆಗಳು ಇನ್ನು ಉಳಿದಿರ್ತಕ್ಕಂತಹ ಎಲ್ಲ ಸಾಲಗಳಲ್ಲಿ 20 ಮಾತ್ರೆಗಳು ಬರುತ್ತೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ನೀವು ಅಭ್ಯಾಸವನ್ನು ಮಾಡಬೇಕು 10ನೇ ತರಗತಿಯ ವೀರಲವ ಪದ್ಯ ಇದೆಯಲ್ವಾ ಆ ಪದ್ಯದಲ್ಲಿ ಯಾವುದೇ ಪದ್ಯಭಾಗವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಬುಕ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮ್ಮ ಪರೀಕ್ಷೆಗೆ ತುಂಬಾ ಸಹಾಯ ಆಗುತ್ತೆ ಅಂತೇಳಿ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್